ಗಾಂಧಿ ಜಯಂತಿಯ ಪ್ರಯುಕ್ತ ಉಡುಪಿ ನಗರಸಭೆ ಮತ್ತು ಕೆಥೋಲಿಕ್ ಸಭಾ ಉಡುಪಿ ಪ್ರದೇಶ ಇದರ ಜಂಟಿ ಸಹಯೋಗದಲ್ಲಿ ಸ್ವಚ್ಛ ಪರಿಸರ ಅಭಿಯಾನದ ಅಡಿಯಲ್ಲಿ ಉಡುಪಿ ಮೀನು ಮಾರುಕಟ್ಟೆಯ ಗ್ರಾಹಕರಿಗೆ ಪಾಲಿಥಿನ್ ಬ್ಯಾಗಿನ ಬದಲು ಬಕೆಟ್ಗಳನ್ನು ವಿತರಿಸುವ ಮೂಲಕ ಜಾಗೃತಿಯನ್ನು ಮೂಡಿಸಲಾಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಉಡುಪಿ ನಗರಸಭಾ ಆಯುಕ್ತರಾದ ರಾಯಪ್ಪನವರು ಮಾತನಾಡಿ, ಇಂದು ಪ್ರತಿಯೊಬ್ಬರು ಸಾಮಗ್ರಿಗಳನ್ನು ಖರೀದಿಸಲು ಪ್ಲಾಸ್ಟಿಕ್ ಚೀಲಗಳನ್ನು ಬಳಸ್ತಾ ಇದ್ದಾರೆ. ಅದರಲ್ಲೂ ಮೀನು ಖರೀದಿಸಲು ಬರುವ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ಲಾಸ್ಟಿಕ್ಕನ್ನು ಬಳಸ್ತಾ ಇರುವಂಥದ್ದು ಕಂಡುಬಂದಿದೆ. ನಗರದಾದ್ಯಂತ ಪ್ಲಾಸ್ಟಿಕ್ ಚೀಲದ ತ್ಯಾಜ್ಯ ಹೆಚ್ಚಾಗ್ತಾ ಇದೆ. ಇದಕ್ಕೆ ಮುಕ್ತಿ ನೀಡುವ ನಿಟ್ಟಿನಲ್ಲಿ ಗ್ರಾಹಕರಿಗೆ ಪ್ಲಾಸ್ಟಿಕ್ ಬಕೆಟ್ಗಳನ್ನು ನೀಡುವ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ ಅಂತ ತಿಳಿಸಿದರು. ಇದೇ ವೇಳೆ ಮಾತನಾಡಿದ ಕೆಥೋಲಿಕ್ ಸಭಾ ಉಡುಪಿ ಪ್ರದೇಶ ಇದರ ಅಧ್ಯಕ್ಷರು ನಮ್ಮ ಸಂಘಟನೆ ಕಳೆದ ಹಲವಾರು ವರ್ಷಗಳಿಂದ ಸ್ವಚ್ಛ ಪರಿಸರದ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದೆ. ಈ ವರ್ಷ ಪ್ಲಾಸ್ಟಿಕ್ ಚೀಲಗಳ ಬಳಕೆಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಅಂತ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕೆಥೋಲಿಕ್ ಸಭಾ ಮಾಜಿ ಅಧ್ಯಕ್ಷರಾದ ಅಲ್ಫೋನ್ಸ್ ಡಿಕೋಸ್ತಾ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಕೆಥೋಲಿಕ್ ಸಭಾ ನಿಯೋಜಿತ ಅಧ್ಯಕ್ಷರಾದ ರೊನಾಲ್ಡ್ ಅಲ್ಫೆಡ, ಮಾಜಿ ಅಧ್ಯಕ್ಷರಾದ ವಲೇರಿಯನ್ ಫೆರ್ನಾಂಡಿಸ್, ಡಾಕ್ಟರ್ ಜೆರಾಲ್ಡ್ ಪಿಂಟೋ, ಕೋಶಾಧಿಕಾರಿ ಜೆರಾಲ್ಡ್ ರೋಡ್ರಿಗಸ್ ಮೊದಲಾದವರು ಉಪಸ್ಥಿತರಿದ್ದರು. ಹಾಗೂ ನಗರಸಭೆ ಉಡುಪಿ ಇದರ ಪ್ಲಾಸ್ಟಿಕ್ ನಿರ್ಮೂಲನೆ ಪ್ಲಾಸ್ಟಿಕ್ ಆಗೋದ್ರಿಂದ ಎಲ್ಲ ಸಮುದ್ರಕ್ಕೆ ಹೋಗಿ ಮೀನುಗಳು ಸಂತಾನ ಕಡಿಮೆ ಇಲ್ಲ ಅಂತ ಹೇಳೋದು, ನಿಮ್ಮನ್ನು ಬಿಟ್ಟಾಕೋದಿಲ್ಲ. ಯಾಕಂದ್ರೆ ಬೇರೆ ಎಲ್ಲ ಬಂದ್ ಮಾಡಿದ್ರು ನಿಮ್ದು ಮೀನಿದ್ದು ನಿಮ್ ಚಿಕನ್ ಮಟನ್ ಭಾರಿ ಕಷ್ಟ ನಮಗೆ. ಅದರಲ್ಲಿ ಮೀನು ನಿಮ್ಮ ಎಲ್ಲರೂ ಹೇಳ್ತಾರೆ ಸರ್, ಅವ್ರು ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು. ಖಾಲಿ ನಗರಸಭೆಯವರು, ಪೌರ ಕಾರ್ಮಿಕರು, ನಗರಸಭೆ ಅಧಿಕಾರಿಗಳು ಮಾಡಿದರೆ ಪ್ರಯೋಜನ ಇಲ್ಲ. ಎಲ್ಲ ನಾಗರಿಕರು, ಉಡುಪಿ ನಾಗರಿಕರು, ಮೀನು ಕಟ್ಟ ಮೀನು ಮಾರ್ಕೆಟ್ನ ಮಹಿಳೆಯರು ಮನೆ ಮನೆಗಳಿಂದ ಸ್ವಾಗತವನ್ನು ಬಯಸ್ತಾ ಇದೆ. ಹಾಗೆ ನಮ್ಮ ಜೊತೆ ನನ್ನ ಆತ್ಮೀಯರಾದ ಕರಂಬಳ್ಳಿ ಸ್ವಾಗತವನ್ನು ಬಯಸ್ತಾ ಇದೆ. ಹಾಗೆ ನಮ್ಮ ಜೊತೆ ನನ್ನ ಆತ್ಮೀಯರಾದ ಕರಂಬಳ್ಳಿ ವಾರ್ಡಿನ ಶ್ವೇತ ಗಿರಿಧರ್ ಆಚಾರ್ಯರವರಿಂದ ಸ್ವಾಗತವನ್ನು ಬಯಸ್ತಾ ಇದೆ. ಹಾಗೆ ನಮ್ಮ ಜೊತೆ ನನ್ನ ಆತ್ಮೀಯರಾದ ಕರಂಬಳ್ಳಿ ವಾರ್ಡಿನ ಶ್ವೇತ ಗಿರಿಧರ್ ಆಚಾರ್ಯ ಸ್ವಾಗತವನ್ನು ಬಯಸ್ತಾ ಇದೆ. ಹಾಗೆ ನಮ್ಮ ಜೊತೆ ನನ್ನ ಆತ್ಮೀಯರಾದ ಕರಂಬಳ್ಳಿ ವಾರ್ಡಿನ ಶ್ವೇತ ಗಿರಿಧರ್ ಆಚಾರ್ಯರ ಸ್ವಾಗತವನ್ನು ಬಯಸ್ತಾ ಇದೆ. ಹಾಗೆ ನಮ್ಮ ಜೊತೆ ನನ್ನ ಆತ್ಮೀಯರಾದ ಕರಂಬಳ್ಳಿ ವಾರ್ಡಿನ ಶ್ವೇತ ಗಿರಿಧರ್ ಆಚಾರ್ಯ ಕಥೋಲಿಕ್ ಸಭಾ ಉಡುಪಿ ಧರ್ಮ ಪ್ರಾಂತ್ಯದ ವತಿಯಿಂದ ಗಾಂಧಿ ಜಯಂತಿ ದಿನದಂದು ನಾವು ಪ್ರತಿ ವರ್ಷ ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಿಂದ ನಿರ್ಮಲ ಪರಿಸರ ಮತ್ತು ಪ್ಲಾಸ್ಟಿಕ್ ನಿರ್ಮೂಲನೆಯನ್ನು ಮಾಡುವ ನಿಟ್ಟಿನಲ್ಲಿ ನಾವು ಎಲ್ಲ ಘಟಕಗಳಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವು ಸ್ವಚ್ಛತೆಯನ್ನು ಮಾಡ್ತಾ ಇದ್ದೇವೆ.
ಈ ಸಂದರ್ಭದಲ್ಲಿ ನಾವು ಇವತ್ತು ಮೀನು ಮಾರುಕಟ್ಟೆಯಲ್ಲಿ ಪ್ಲಾಸ್ಟಿಕ್ ತೊಟ್ಟೆಯನ್ನು ಇದನ್ನು ಪುನಃ ಬಳಸುವ ಬದಲಿಗೆ ನಾವು ಬಕೆಟ್ಗಳನ್ನು ನೀಡುವುದರ ಮೂಲಕ ಆ ಒಂದು ಅಭಿಯಾನವನ್ನು ಇಲ್ಲಿ ಸಭಾ ವತಿಯಿಂದ ಇವತ್ತು ಪ್ಲಾಸ್ಟಿಕ್ ಮುಕ್ತ ಅಂಗವಾಗಿ ಪ್ಲಾಸ್ಟಿಕ್ ಬಕೆಟ್ಗಳನ್ನು ಇವತ್ತು ಮೀನು ಖರೀದಿ ಮಾಡುವಂಥ ನಾಗರಿಕರಿಗೆ ನಾವು ವಿತರಣೆ ಮಾಡ್ತಾ ಇದ್ವಿ. ನಾಗರಿಕರು ಅದನ್ನು ಇನ್ನೂ ತಿರುಗಿ ಮಾರ್ಕೆಟ್ಗೆ ಬರುವಾಗ ಆ ಬಕೆಟ್ಗಳನ್ನು ಇಟ್ಕೊಂಬಂದು ಮೀನುಗಳನ್ನು ಖರೀದಿ ಮಾಡ್ಕೊಂಡು ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕನ್ನು ತೆಗೆದುಕೊಂಡು ಹೋಗಬಾರ್ದು ಎಂಬುದಾಗಿ ನಾನು ನಾಗರಿಕರಲ್ಲಿ ಮನವಿ ಮಾಡ್ತಾ ಇದ್ದೆ. ಅತ್ಯಂತವಾಗಿ ಈ ಮೀನು ಮಾರ್ಕೆಟಿಗೆ ಬೇಕಾದ ಪೂರಕವಾದ ಪ್ಲಾಸ್ಟಿಕ್ ಹೊರತುಪಡಿಸಿ ಪೂರಕವಾದ ಚೀಲಗಳನ್ನು ಬಕೆಟ್ಗಳನ್ನು ನಾವು ಇನ್ನೂ ಅನೇಕ ದಾನಿಗಳಿಂದ ಸಂಗ್ರಹ ಮಾಡಿ ಇಲ್ಲಿ ವಿತರಣೆ ಮಾಡಲಿಕ್ಕಿದೆ. ಆದ್ದರಿಂದ ನಾಗರಿಕರು ತಮ್ಮ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕನ್ನು ಬಳಸಬಾರ್ದು. ಪ್ಲಾಸ್ಟಿಕನ್ನು ಸಂಪೂರ್ಣವಾಗಿ ನಿಷೇಧಿಸಿ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕೆಂಬುದಾಗಿ ನಾನು ಮನವಿ ಮಾಡಿದೆ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕನ್ನು ಬಳಸಬಾರ್ದು. ಅಂತಂತವಾಗಿ ಮೀನು ಮಾರ್ಕೆಟಲ್ಲಿ ಪ್ಲಾಸ್ಟಿಕನ್ನು ಮುಕ್ತವಾಗಿ ಮಾಡಲಿಕ್ಕೆ ನಾವು ನಗರಸಭಾ ವತಿಯಿಂದ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತೇವೆ. ಸ್ವಚ್ಛತೆಗಳ ಮಾರ್ಕೆಟ್ ಸ್ವಚ್ಛ ಇದು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಮಾರ್ಕೆಟ್ ಐಟಕ್ ಮಾರ್ಕೆಟ್ ಸ್ವಚ್ಛ ಇದೆಯಿಂದ ಎಕ್ಕಲೆಗೆ ಎಷ್ಟು ಸಲ ಬಂದಿರಾಗಲಿ ನಗರಸಭೆಯಲ್ಲಿ ಬಂದು ಈಗಲೇ ಹೆಚ್ಚತಕ್ಕಂಥ ಅವಸ್ಥೆ ಮತ್ತು ಕೊಡಲಿ ಈಗಲೇ ಸರಿ ಮಲ್ಪ ಎಕ್ಕಲೆಗೆ ಮೀನಿಗೆ ತೊಟ್ಟೆ ಕೊಡ್ತಿದ್ದಲ್ಲಿ ಬೇರೆನೇ ಆಗ್ಬೋದು ಈಗೆಲ್ಲ ಕಸ್ಪೇ ಅವು ಒಳ್ಳೆಲ್ಲ ಒಂಜಿ ಮೂಜಿ ಮಂಗಳಿಗೆ ತಂದಾಗಲಿ ಒಂಜಿ ತೊಟ್ಟೆ ಕೊಡೋದು ಬಂದ್ವಿ ಆಗಲಿ ಮೂಜಿ ಮಂಗಳಿಗೆ ಒಂಜಿ ಪ್ರವಾಸ ಕೊಡದೆ ಹಾಕೋದ ಬಾಲಿ ಕೊಡದೆ ಹಾಕುತ್ತೆ ಎಂಕಲ್ಲ ಓರನೇ ಮಕ್ಕಳು ಆಗುತ್ತೆ ಎಂಕಲ್ಲಿ ಬೇರೆ ಆಗಲಿ ಒಳಪಾಡು ಕೊಡ್ತೀನಿ ಹಿಂಗೆ ಅಂಚಿನಿಗೆ ಮಹಿಳೆಯರಿಗೆ ಮಸ್ತ್ ತೊಂದರೆ ಆಗುತ್ತೆ ಇನ್ನ ಅಂತೆಲ್ಲ ಕಂಪ್ನಿ ಬಂದಿದೆ ಇದೆ ನಿಗಲ್ ಅಭಿಪ್ರಾಯ ಬರ್ತೀನಿ ಎಂಕಲ್ಲಿ ಬಾಲಿ ಬರ್ಬಾಗಿರೋಕಿಲ್ಲ ಗದಗ ಆಗಲಿ ಬರ್ತದೆ ಮೀನು ಪತ್ರ ಹೋದಾಗ ಈ ತೊಟ್ಟೆ ಮಸ್ತ್ ತೊಂದರೆ ಉಂಟು ಇನ್ನೊಂದು ತನ್ನೊಂದಿಲ್ಲ ಈಗಲೂ ನಿಗಲ್ ಪಾತ್ರೆ ಹೂವ ಸರಿ ಪಂಪಿನ ಪೂರೈಲೆಗಳ ಗೊತ್ತಾಗ್ಬೋದು ನಮ್ಮ ಉಡುಪಿಗೆ ನಮ್ಮ ಸ್ವಚ್ಛ ಭಾರತ ಬೋರ್ಡ್ ನಮಗೆ ಆರೋಗ್ಯ ಎಲ್ಲ ಬೋರ್ಡು ನಮ್ಮ ಹೆಚ್ಚಿನಾಗಲಿ ನಮ್ಮ ಹೆಚ್ಚಿನ ಅಧಿಕಾರ ನಗಲಿಲ್ಲ ಒಂದು ಗೌರವ ಬೋರ್ಡ್ ಎಂಗಲ್ಲ ಮಹಿಳೆಯದಾಗದು ಅಗಲೆಗದಾಲ ಈಗಲೇ ತೊಂದರೆ ಆಗಲಿ ಆನೆಗಲಿ ಮಹಿಳೆಯರಿಗೆ ಏನಾದ್ರು ಅವಸ್ಥೆ ಮತ್ತು ಕೊಡ್ತೀನಿ ಅಣ್ಣ ಎಂಗ್ಲೇಕ್ಕೆ ಕೂಡ ಮಹಿಳೆಯರ ಸಪೋರ್ಟ್ ಇಲ್ಲ ಅವೇಕಲ್ಲಿ ಆತು ಕೊಡ್ತೀನಿ.